ಈಗ ಬರ್ಬೇಕಾರೆ ಈ ವಾರದಾಗ ನೀರು ಆಗ್ಲಿಕ್ಕೆ ನಮ್ಮ ಬೆಳೆಯಲ್ಲ ಸತ್ತನ ಸಕ್ಕವ್ರು. ನಿಮ್ಮ ಮನೆ ಮುಂದೆ ಬಂದು ಉರ್ಲಾಕ್ ಹೋತ್ ನೋಡ್ರಣ್ಣ, ನೀವು ನಂಬ್ತೀರಿ ನಂಬ್ರಿ ಬಿಡ್ತೀವಿ ಬಿಡಿ. ದೇವರಾಣಿ ಓದ್ತಾನ್ರಿ, 18 ರೂಪಾಯಿ ನಾ ಸತ್ಯನ ಸಗನ್ನಿ, 1 ರೂಪಾಯಿ ನಮ್ಮ ದೇನಿಗಳು ಅಲ್ಲೇ ಕೂತಾವ್ರಿ, ಬಡ್ಡಿ ತುಂಬೋದಾಗೋತ್ರಿ, ಪರಿಸ್ಥಿತಿ ಆ ಲೆವೆಲ್ ಕೊಂಡಿದ್ರಿ. ನೀವು ಯಾಕ್ರಿ ಅದು ನೀರು ಇಟ್ಕೊಂಡು ಹಾಳು ಮಾಡ್ತೀರಿ ನಮ್ಮನ್ನ? ಹಿಂದೆ ನೋಡಿದ್ರೆ ಹೆಚ್ಚಂತ ಬೆಳೆದವ್ರು ಮಾನ್ಸಿರ್ ತಗೊಳ್ರಿ, ನಿನ್ನೆ 1 ನಂಬರ್ ಬೆಳೆದವ್ರಿ. ಹಾಂ ಮತ್ರಿ 4 ತಾಸು ಕೊಡ್ತೀರಿ ನೀವು ಅಂದ್ರೆ, ಇಲ್ಲ ನೀವು 4 ದಿನ ನೀರು ಕುಡಿ ಬಿಡ್ರಿ. ಏನು ಹೇಳ್ಬೇಡಿ ಸರ, ಅಲ್ಲಿ ಕೂತ್ಕೊಳ್ತಾರ್ರಿ, ಅವ್ರು ಏನು ಕೇಳಕ್ ಹೋಗ್ಬೇಡ್ರಿ, ಇಲ್ಲಿ ವಿಸಿಟ್ ಮಾಡ್ರಿ. ನೀವ್ ಹೇಳಿದಾಗ ಮ್ಯಾಗ ಹೋಗ ಸುದ್ದಿ, ನೀವು ಯಾಕ ಹೇಳಿದಾಗ ಹೋಗ್ರಿ ಸರ, ಯಾಕೆ ನೀವು ರೈತರು ಹಾಳು ಮಾಡ್ತೀರಿ? ಈಗ ಈಗ ಬಡವ್ರ ಬಡವ್ರೆಲ್ಲ ಸರ ಸರ ಧರ್ಣಿ ಮುಗಿಸ್ಕೊಂಡ್ರಿ ಸರ್. ರೈತರೆಲ್ಲರೂ ಕೆಲವು ಮಂದಿ ದೇನೆ ಮಾಡ್ಕೊಂಡು ಕಿಸಿದ್ರಿ, 80,000 50,000 ಡಿಜೈನ್ ಹೆಚ್ಚು ಹೊಡೆದ್ರಿ, ಹೊಡೆದ್ರು ನೀರು ಸರಿಯಾಗಿ ಹಾಯ್ಲಿಲ್ವ ಪಾಪ. ಆಮೇಲೆ ಇನ್ನು ನಮ್ಮ ಪಕ್ಕಕ್ಕೆ ಒಂದು 1 ಎಕರೆದವ 1/2 ಎಕರೆದವ್ರು ನೀರು ಹಸ್ಕೊತಿದ್ರಿ, ಅವೆಲ್ಲ ಅಳಾಚವ್ರಿ ರೈತರು ಪಾಪ ಸಣ್ಣವ ಸಣ್ಣ ರೈತರೆಲ್ಲ ರೀ. ಆಮೇಲೆ ಕಾಯಿಪಲ್ಲೆ ಮಾಡಿದ್ರಿ ಅವ್ರು ಹೋತ್ರಿ, ಏನು ಉಳಿಯಂಗ್ರಿ ನೀವು 4 ತಾಸು ಕೊಟ್ಟು ಹೆಂಗೆ ಬರ್ರಿ ನೀರು ಇಗಿಬಿಡ್ರಿ. ನಿಮ್ಮ ಬೆರಳ ತುದಿಯಲ್ಲೇ ಜಗತ್ತಿನ ಸುದ್ದಿ ನೋಡಲು ಪ್ರಜಾ ಟಿವಿ ಕನ್ನಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.